ಗುರುಜಿ ನೀವು ಹೇಳ್ತಾ ಇದ್ರಿ ಎರಡು ಸಾವಿರದ ಹನ್ನೆರಡರೊಳಗೆ ಆದಷ್ಟು ಬೇಗ ಹೋಗಿ ನೀವು ತಿರುಪತಿ ಗಿರಿವಾಸನ ಒಂದು ದರ್ಶನ ಪಡ್ಕೊಂಡು ಬಂದ್ಬಿಡಿ ಮುಂದೇನಾಗತ್ತೆ ಅಂತ ವಿವರಿಸ್ತಾ ಇದ್ರಿ ಇಲ್ಲಿ ಶ್ರೀನಿವಾಸನ ಸಾನಿಧ್ಯದಲ್ಲಿ ಆಗ್ತಕ್ಕಂಥ ಅನಾಹುತಗಳು ಇಲ್ಲಿ ಮಾತ್ರ ಅಲ್ಲ ಪ್ರಪಂಚದಾದ್ಯಂತ ಇರ್ತಕ್ಕಂಥ ಗಿರಿವನಗಳೆಲ್ಲ ತುಂಬತ್ತೆ ಅಂತ ಹೇಳ್ತೀವಿ ಎಲ್ಲ ನದಿಗಳು ಶೇಖರಣೆ ಮಾಡ್ತಕ್ಕಂಥ ವಿಧಾನದಲ್ಲಿ ಎಲ್ಲ ಕೆರೆಗಳು ಒಂದಾಗತ್ತೆ ಒಂದೇ ದೊಡ್ಡ ಜೀವನದಿಯಾಗಿರ್ತಕ್ಕಂಥ ಕಾವೇರಿ ಮತ್ತು ಗಂಗಾ ಸ್ವರೂಪದಾಗಿರ್ತಕ್ಕಂಥ ಪುಣ್ಯ ನದಿಯಾಗಿರ್ತಕ್ಕಂಥ ಪುಣ್ಯಭೂಮಿಯಿಂದ ಹರ್ಕೊಂಡು ಬಂದು ಕಾವೇರಿನ ಸೇರ್ತಾಳೆ ಎಲ್ಲ ಕೆರೆಗಳು ಒಂದಾಗುತ್ತೆ ಅಂದರೆ ಅರ್ಥ ಏನು ಎಷ್ಟು ಜಲ ಸಮೃದ್ಧಿ ಇಂಥ ಒಂದು ಸಮೃದ್ಧಿಯಲ್ಲಿ ನಾವುಗಳು ಈ ಧರ್ಮಚೈತನ್ಯ ಯಾತ್ರೆಯನ್ನು ಹೊಮ್ಮಿಕೊಂಡು ದೀಪವನ್ನು ಹಚ್ಚೋಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದರಲ್ಲೂ ನಾಳೆ ದಿವಸ ಎಂಟನೇ ತಾರೀಕು ಬಹಳ ವಿಶೇಷವಾಗಿ ಒಂಬತ್ತನೇ ತಾರೀಕು ಎರಡು ಮಹಾಕ್ಷೇತ್ರಗಳು ದೊಡ್ಡ ದೊಡ್ಡ ಜಾಜ್ಯಗಳು ಇದರಲ್ಲಿ ಹಾವೇರಿ ಜಿಲ್ಲೆ ನಾವುಗಳು ನೋಡ್ತಕ್ಕಂಥ ವಿಧಾನ ಅದಾದಮೇಲೆ ದಾವಣಗೆರೆ ಒಂಬತ್ತನೇ ತಾರೀಕು ಭಾನುವಾರ ತಾವುಗಳೆಲ್ಲ ಖುದ್ದಾಗಿ ಅಲ್ಲೇ ಬರ್ಬೋದು ಜೀವನದಲ್ಲಿ ಏನೇನು ಆಗಬೇಕು ನೀವುಗಳು ಅದೇ ಕ್ಷೇತ್ರದಲ್ಲಿ ನಿವಾಸವಾಗಿರೋದ್ರಿಂದ ಏನೇನು ಎಚ್ಚರಿಕೆ ಹುಡ್ಕೋಬೇಕು ಏನೇನು ಅವೇ ಕ್ರಿಯೇಟ್ ಮಾಡಬೇಕು ನೀವುಗಳು ನಮಗೆ ಮಾಡತಕ್ಕಂಥ ವಿಧಾನ ಏನು ಅಂದರೆ ಬರೀ ಪ್ರಚಾರ ಆ ಪ್ರಚಾರ ಅಂದ್ರೇನು ಯಾವ ಕಾಲಕ್ಕೂ ಎಲ್ಲರೂ ನಿಮ್ಮ ನಿಮ್ಮ ರಾಜ್ಯದಲ್ಲಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಹೊರ ರಾಜ್ಯದಲ್ಲಿ ಹೊರ ದೇಶದಲ್ಲಿ ಯಾರ್ಯಾರಿದ್ದಾರೋ ಅವರಿಗೆಲ್ಲರಿಗೂ ಈ ಜೀವನ ಸಂಗತಿ ಪಂಚಭೂತಗಳಾಗಿರ್ತಕ್ಕಂಥ ವಾಯು ಜಲ ಭೂಮಿ ಆಕಾಶದ ಆ ದೀಪೋತ್ಸವವನ್ನು ದೀಪದ ಮಾರ್ಗದಲ್ಲಿ ದೀಪವನ್ನು ಹಚ್ಚಕ್ಕೆ ನಿಮ್ಮ ಜೀವನದಲ್ಲಿ ಕತ್ತಲಾಗಕ್ಕೆ ಈ ಜಗತ್ತಿನ ಕತ್ತಲನ್ನು ಉಳಿಸೋದು ಯಾರೋ ಸಾಕ್ಷಾತ್ ಜಗನ್ಮಾತೆ ಒಬ್ಬಳೆ ಅದಕ್ಕೆ ಹರಿನಾಮವೇ ಚಂದ ಇವತ್ತಿನ ದಿವಸ ಆ ಶುಕ್ರವಾರ ಹರಿನಾಮವೇ ಚಂದ ಇದರಲ್ಲಿ ನೀವುಗಳು ಒಂದು ವಿಶೇಷ ಹೇಳ್ಕೊಡ್ತೀನಿ ಕೇಳಿ ಕಲ್ಯಾಣಗಿರಿವಾಸ ಅಂತ ಕೇಳಿತೀವಿ ಅದರಲ್ಲಿ ಚಂದ್ರಗಿರಿ ಕೋಟೆ ಅಂತಿದೆ ಚಂದ್ರಗಿರಿ ಕೋಟೆಯಲ್ಲಿದೆ ತಿರುಪತಿ ಕೆಳಭಾಗದಲ್ಲಿದೆ ಅಲ್ಲಿ ಕಲ್ಯಾಣಗಿರಿವಾಸ ಇಬ್ಬರ ಹೆಂಡತಿರಿ ಸಮೇತವಾಗಿರ್ತಾನೆ ಶ್ರೀನಿವಾಸನ ನಿಜವಾದ ಸಾನ್ನಿಧ್ಯ ಎಲ್ಲ ಕಡೆ ನೀವು ನೋಡ್ಬೋದು ವೆಂಕಟೇಶ್ವರ ಹೀಗಿಟ್ಕೊಂಡಿರ್ತಾನೆ ಆದರೆ ಇಲ್ಲಿ ಇರ್ತಕ್ಕಂಥ ವೆಂಕಟೇಶ್ವರ ಹೀಗಿಟ್ಕೊಂಡಿರ್ತಾನೆ ಅಭಯವನ್ನು ಕೊಡ್ತಾನೆ ಇಬ್ಬರ ಹೆಂಡತಿರಿ ಸಮೇತ ಶ್ರೀದೇವಿ ಭೂದೇವಿ ಸಮೇತ ಪದ್ಮಾವತಿ ಆಂಡಾಳ್ ಸಮೇತ ಪದ್ಮಾವತಿ ಪ್ರಿಯನಂದನ ಸಾಕ್ಷಾತ್ ಶ್ರೀನಿವಾಸ ಅಂಥ ಒಂದು ಶ್ರೀನಿವಾಸನ ಸಾನ್ನಿಧ್ಯವನ್ನು ಈ ಒಂದು ಜಾಗ ಕಲ್ಯಾಣ ವೆಂಕಟೇಶ್ವರ ಅಂತ ಕರಿತೀವಿ ಎರಡನೇದು ಬಕುಳಾಂಬಿಕಾ ದೇವಿಗೆ ಇಲ್ಲಿ ಒಂದು ದರ್ಶನ ಕೊಡೋದಲ್ಲದೆ ಅವನು ಕಲ್ಯಾಣ ವೆಂಕಟೇಶ್ವರನಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ ಹೊಂದ್ಕೊಂಡ ಎಲ್ಲದೂ ಅಂತ ಒಂದು ಗ್ರಾಮ ಪಂಚಗಂಗಾ ಸ್ವರೂಪದಲ್ಲಿ ಕಾವೇರಿ ಸಮೇತರಾಗಿ ಐದು ದೇವತಾ ಸ್ವರೂಪದಲ್ಲಿ ಐದು ಹೆಂಡತೀರು ಸಮೇತವಾಗಿ ಅವನು ಪೂಜೆಯನ್ನುಗೊಳ್ತಾನೆ ಹೇಗೆ ಅವನಲ್ಲಿರತಕ್ಕಂಥದ್ದು ಶ್ರೀದೇವಿ ಭೂದೇವಿ ಎರಡೂ ವಿಗ್ರಹಗಳು ಅದಾದಮೇಲೆ ಆಂಡಾಳು ಪದ್ಮಾವತಿ ಮೂರೂ ವಿಗ್ರಹಗಳು ಕೊನೆಗೆ ಸಾರಂಗನಾಯಕಿಯಂತಹ ದೇವಿಗೆ ಸಾಕ್ಷಾತ್ ಲಕ್ಷ್ಮಿಗೆ ಒಂದು ಪಟ್ಟವನ್ನು ಕೊಟ್ಟು ರಾಜ್ಯಲಕ್ಷ್ಮಿ ಸ್ವರ್ಣಲಕ್ಷ್ಮಿಯಾಗಿ ಕೂಡಿಸ್ಕೊಂಡಿದ್ದಾನೆ ಶ್ರೀನಿವಾಸನಿಗೆ ಐದು ಹೆಂಡತೀರ ಸಮೇತ ಏಕಕಾಲಕ್ಕೆ ದರ್ಶನ ಮಾಡೋದು ಇದೇ ಒಂದು ಕ್ಷೇತ್ರ ಅದಕ್ಕೆ ಈ ದಿನವೇ ಇದೇ ಮುಹೂರ್ತದಲ್ಲಿ ಇದೇ ನಕ್ಷತ್ರದಲ್ಲಿ ಇದೇ ಧನುರ್ಮಾಸದ ನಂತರ ಪ್ರಾರಂಭವಾಗತಕ್ಕಂಥ ಉತ್ತರಾಯಣ ಪುಣ್ಯಕಾಲಕ್ಕೆ ಹೊರಡ್ತಾ ಇರೋ ಸಮಯದಲ್ಲಿ ನೀವುಗಳು ಈ ಎರಡೂ ದಿನ ಮುಹೂರ್ತವೇ ಸಾಕ್ಷಾತ್ ಕಲ್ಯಾಣ ವೆಂಕಟೇಶ್ವರ ಸಾಕ್ಷಾತ್ ಶ್ರೀ ಚಂದ್ರಶೇಖರ ಗಿರಿವಾಸದಲ್ಲಿ ಶ್ರೀ ಚಂದ್ರ ಗಿರಿವಾಸನಲ್ಲಿ ಆ ಶ್ರೀನಿವಾಸ ಪದ್ಮಾವತಿ ವೆಂಕಟೇಶ್ವರ ಸಮೇತವಾಗಿ ದರ್ಶನ ಮಾಡ್ತಕ್ಕಂಥದ್ದು ಇದನ್ನು ಕಲ್ಯಾಣ ವೆಂಕಟೇಶ್ವರ ಅಂತ ಕರಿತೀವಿ ಆ ಕಲ್ಯಾಣ ವೆಂಕಟೇಶ್ವರ ದರ್ಶನವನ್ನು ಭಾಳ ಚೆನ್ನಾಗಿ ದರ್ಶನವನ್ನು ನೀವು ಮಾಡಬಹುದು ನೀವು ಹೋಗ್ತಕ್ಕಂಥ ಕ್ರಮ ಏನು ಅಂದರೆ ಚಂದ್ರಗಿರಿ ಕೋಟೆ ಅಂತಿದೆ ಆ ಚಂದ್ರಗಿರಿ ಕೋಟೆಯ ಬಳೆ ಭಾಗದಲ್ಲಿ ಹೋದಾಗ ಎಡಭಾಗದಲ್ಲಿರತಕ್ಕಂಥ ವಿಮಾನ ಗೋಪುರದ ಕೆಳಭಾಗದಲ್ಲಿ ನೀವು ನೋಡ್ಬೋದು ಭೂಸ್ಪರ್ಶವಿಲ್ಲದೇ ಇರತಕ್ಕಂಥ ಒಂದು ಸಾನ್ನಿಧ್ಯ ನಿಜವಾಗ್ಲೂ ಬಕುಳಾಂಬಿಕಾಗೆ ಈ ಶ್ರೀದೇವಿ ಭೂದೇವಿ ಸಮೇತರಾಗಿ ಅವನೇನು ದರ್ಶನವಟ್ಟ ಅಂದರೆ ಕಾಲದಲ್ಲಿ ರಾಮನು ವಾಗ್ದೇವಿ ಸೀತಾಮ್ಮನವರು ಇಬ್ಬರನ್ನೂ ಸೇರಿಸಿ ನಾನು ನಿನಗೆ ಮಗನಾಗಿ ಹುಟ್ಟಿದಾಗ ಅಂಥ ಒಂದು ಕ್ಷೇತ್ರದಲ್ಲಿ ನೀನೇ ನನಗೆ ಮದುವೆಯನ್ನು ಮಾಡಿಸ್ಬೋದು ಅಂತ ತೋರಿಸಿರೋದು ಇದೇ ನಿಜವಾದ ಕ್ಷೇತ್ರ ಇವನು ನಿಂತಿರೋ ಸಾನ್ನಿಧ್ಯವೇ ನಿಜವಾದ್ದು ಅದಕ್ಕೆ ಇವತ್ತಿಗೂ ಅಲ್ಲಿ ಭೂ ಸ್ಪರ್ಶವಿಲ್ಲದೆ ಇರ್ತಕ್ಕಂಥ ಶ್ರೀನಿವಾಸನು ಮೂರು ಇಂಚು ಮೇಲ್ಭಾಗದಲ್ಲಿ ನೋಡ್ಬೋದು ಆ ವಿಗ್ರಹ ಪೂರ್ತಿ ಮೇಲುಗಡೆ ಇದೆ ಭೂ ಸ್ಪರ್ಶವಿಲ್ಲದೆ ಇರ್ತಕ್ಕಂಥ ಪದ್ಮ ಕಮಲಪೀಠ ಆ ಭಾಗದಲ್ಲಿ ಎಲ್ಲವೂ ಯಾವ ಕಾಲಕ್ಕೂ ಹೂಗಳನ್ನು ಹಾಕಿಟ್ಟಿರ್ತಾರೆ ಭೂಸ್ಪರ್ಶವು ಆ ಭಾಗದಲ್ಲಿ ಮೂರು ಇಂಚು ಕೆಳ ಇರೋದೇ ಯಾರು ಪಾಲಿಕೆಗಳು ಅಂದರೆ ಸಾಕ್ಷಾತ್ ವಕುಳಾದೇವಿನೇ ನಿದ್ರಾವಸ್ಥೆಯಲ್ಲಿ ಯಶೋಧಾದೇವಿಯಾಗಿದ್ದಾಗ ಆ ಬೆಣ್ಣೆಯನ್ನು ಇಟ್ಟಿದ್ದಂಥ ಆ ಬೆಣ್ಣೆ ಇಟ್ಟ ಮೇಲೆ ಕೃಷ್ಣ ನಿಂತ್ಕೋ ಅಂತ ಹೇಳಿದ್ಲಂತೆ ಆ ಕೃಷ್ಣನ ಸ್ವರೂಪದಲ್ಲಿ ಯಶೋಧಾವತಾರದಲ್ಲಿ ನಿಂತಿದ್ದಾಗಲೇ ವಕುಳಾದೇವಿಯಾಗಿ ಇಲ್ಲಿ ಶ್ರೀನಿವಾಸನಿಗೆ ತಾಯಿಯಾಗಿರ್ತಕ್ಕಂಥವಳು ಅಂಥ ಒಂದು ಯಶೋಧ ಇಂಥ ಒಂದು ದೈವಸಾನಿಧ್ಯ ಇವತ್ತು ಚಂದ್ರಗಿರಿಯ ಕೋಟೆಯಲ್ಲಿ ತಿರುಪತಿ ತಿರುಮಲಾ ಬೆಟ್ಟದ ಕೆಳಭಾಗದಲ್ಲಿ ಕಲ್ಯಾಣ ವೆಂಕಟೇಶ್ವರ ಅಂತ ನಾಮಕರಣ ಮಾಡಿರ್ತಕ್ಕಂಥ ಮಹಾಕ್ಷೇತ್ರ ಈ ಕ್ಷೇತ್ರಕ್ಕೆ ತಾವುಗಳು ಎಷ್ಟೋ ಜನ ಭೇಟಿ ಮಾಡ್ತೀರ ಹಾಯ್ ಬಾಯ್ ಅಂತ ಹೀಗೆ ಎತ್ಕೊಂಡು ಹಾಗೆ ಹೊಟ್ಟೋಗ್ತೀರಾ ಪ್ರಯೋಜನವೇನು ಆದರೆ ನಿಜವಾದ ಕ್ಷೇತ್ರ ದರ್ಶನವನ್ನು ಮಾಡಿ ನಿಜವಾದ ಅರ್ಥವನ್ನು ನೀವು ತಿಳ್ಕೊಂಡು ನಿಜವಾದ ಸಾನ್ನಿಧ್ಯವನ್ನು ಅಲ್ಲಿ ಕಣ್ಣುಬಿಟ್ಟು ನೋಡಿದಾಗ ಆ ಒಂದು ದೈವ ಸಾನ್ನಿಧ್ಯ ಇಲ್ಲಿ ಸಾಕಷ್ಟು ಜನಗಳು ಬಹಳ ಕಮ್ಮಿಯಾಗಿ ಹೋಗ್ತಾರೆ ಮೇಲುಗಡೆ ವೆಂಕಟೇಶ್ವರ ನೋಡಿದ್ರು ಒಂದೇ ಕೆರಡೆ ವೆಂಕಟೇಶ್ವರ ನೋಡಿದ್ರು ಒಂದೇ ಎರಡೂ ಪೂರ್ತಿಯಾಗಿದೆ ಆದರೆ ಮೇಲ್ಗಡೆ ವೆಂಕಟೇಶ್ವರ ಕೈ ಹೀಗಿಟ್ಟಿರ್ತಾನೆ ಕೆರಡೆ ವೆಂಕಟೇಶ್ವರ ಅಭಯವನ್ನು ನೀಡ್ತಾನೆ ಬಹಳ ಸಂತೋಷವಾಗುತ್ತೆ ಇಂಥ ಒಂದು ದೃಶ್ಯದಲ್ಲಿ ಇಂಥ ನಿಜವಾದ ಸಾನ್ನಿಧ್ಯದಲ್ಲಿ ಎಷ್ಟೋ ಜನಕ್ಕೆ ಮದುವೆ ಆಗದಿದ್ದವರಿಗೆ ಇಲ್ಲಿ ಹೋದ ತಕ್ಷಣವೇ ಪೂರ್ತಿಯಾಗಿ ಹದಿನೈದು ದಿವಸದಲ್ಲಿ ಒಂದು ಮಂಗಳಕರವಾಗಿರ ಕೆಲಸಗಳು ತಮಗಾಗಿಯೇ ಆಹ್ವಾನ ಆಗುತ್ತೆ ಇದು ಒಂದು ಸಾನ್ನಿಧ್ಯ ಎರಡನೇ ಭಾಗದಲ್ಲಿ ಎಷ್ಟೋ ಜನಕ್ಕೆ ಮದುವೆಯಲ್ಲಿ ವಿಳಂಬವಾಗುತ್ತೆ ಕೂಜದೋಷವು ಬಂದಿರುತ್ತೆ ಈ ಕೂಜದೋಷವು ಅವಳ ಅಕಸ್ಮಾತ್ ಹೆಣ್ಣು ಮಕ್ಕಳಿಗೆ ಅಯ್ಯೋ ಮದುವೆ ಮಾಡಿಲ್ವೇ ಅಯ್ಯೋ ಮದುವೆ ಮಾಡಿಲ್ವೇ ಅಯ್ಯೋ ಮದುವೆ ಮಾಡಿಲ್ವೇ ಅಂತ ಭಾಳ ಜನ ಬೇಜಾರು ಮಾಡ್ಕೊತಾರೆ ಏನು ಅಂದರೆ ಏ ದೊಡ್ಡೋಳು ಇದ್ದಾಗ ಚಿಕ್ಕೋಳು ಯಾಕೆ ಮಾಡೋದು ಅಂತಾರೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದ ಹುಡುಗರು ವಯಸ್ಸಾಗ್ತಾ 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 ಮದುವೆನೇ ಆಗ್ತಾ ಇಲ್ಲ ಇವರಿಗೆಲ್ಲ ಪಾಪ ಪರಿಹಾರಗಳನ್ನು ಹೇಗೆ ಪರಿವರ್ತನೆ ಮಾಡೋದು ಯಾಕೆ ಅಂದರೆ ಶುಕ್ರನು ನೀಚ ಆದಾಗ ಆ ಶುಕ್ರನು ನೀಚ ಆದಾಗ ಹೆಣ್ಣು ಮಕ್ಕಳು ಶುಕ್ರ ಅಂದರೆ ವೈರಾಗ್ಯ ಶುಕ್ರ ಅಂದರೆ ವೀರ್ಯ ಶುಕ್ರ ಅಂದರೆ ಹೆಣ್ಣು ಮಕ್ಕಳ ಆರೋಗ್ಯ ಶುಕ್ರ ಅಂದರೆ ಸಾಕ್ಷಾತ್ ಧನಪ್ರಾಪ್ತಿ ಶುಕ್ರ ಅಂದರೆ ಕನಕಬಲ ಆ ಕಂಕಣ ಬಲ ಅಂದರೆ ಯಾವಾಗ ಬರುತ್ತೆ ಕನಕ ವೃಷ್ಟಿ ಆದಾಗ ಕನಕ ವೃಷ್ಟಿ ಎಲ್ಲಾಗೋದು ಸಾಕ್ಷಾತ್ ದೇವಿ ಸಾರಂಗನಾಯಕಿಯಾಗಿ ಕೂತಿದ್ದಾಗ ಅವಳ ದರ್ಶನವನ್ನು ಮಾಡಿದಾಗ ಕನಕ ಎಲ್ಲಿ ಕೂತಿದ್ದಾಳೆ ತಿರುಚೇರಿ ಗ್ರಾಮದಲ್ಲಿ ಇದೆಲ್ಲಿದೆ ನೀವು ಕಾದು ನೋಡಿದ್ರೆ ನಾನು ಹೇಳ್ತೀನಿ ಆ ಕ್ಷೇತ್ರದಲ್ಲಿ ನೀವು ಮಾಡಬೇಕಾದ ಪೂಜಾಫಲ ನೀವು ಹೋಗಿ ಬರ್ತಕ್ಕಂಥ ದಿನ ಅಲ್ಲಿ ಹೋಗಿರ್ತಕ್ಕಂಥ ಕೈಂಕರ್ಯ ಮಾಡಿದ ಕೂಡಲೇ ನೀವು ಕಾರ್ಯ ಸಿದ್ಧಿಯಾಗತ್ತೆ ಆದರೆ ಕಾರ್ಯ ಸಿದ್ಧಿ ಆದಮೇಲೆ ಅವಳಿಗೆ ಕೊಡಬೇಕಾದ ಮಾತನ್ನು ನೀವು ಕೊಡದೇ ಇದ್ದ ಪಕ್ಷದಲ್ಲಿ ಏನು ತ್ಯಾಗ ಮಾಡಬೇಕು ಆ ತ್ಯಾಗವನ್ನು ಮಾಡದೇ ಇದ್ದ ಪಕ್ಷದಲ್ಲಿ ಏನು ಅನುಭವಿಸ್ತೀರಾ ಅಂತ ಕೂಡ ವಿಚಾರ ತಿಳಿಸ್ತೀನಿ ಅದಕ್ಕೆ ನೀವೇನು ಮಾಡಬೇಕು